ಉಮೇಶ್ ರೆಡ್ಡಿಯ ಮರಣದಂಡನೆಯನ್ನು ಆಲಿಸಿ ನಗರದ ಮಹಿಳೆಯರ ಕಣ್ಣೀರು. ಇನ್ನೂ ಇದೆ ತಡ್ರಪ್ಪ, ಅದು ಕಣ್ಣೀರಲ್ಲ, ಆನಂದ ಬಾಷ್ಪ. ಸೂಪರ್ ಗುರು. ಸರ್ ಸರ್ ಸರ್, ನಮ್ಮ ನೀವೇ ಕಾಪಾಡ್ಬೇಕು ಸರ್. ಮೋಸ್ಟ್ಲಿ ನೀವಿಬ್ಬರು ನೋಡಿದ್ರೆ ಯಾವ್ದು ಲವ್ ಕೇಸ್ ಇದ್ದಂಗಿದೆ. ಏನ್ರಪ್ಪ, ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಬೇರೆ ಯಾವ್ದು ಕಲ್ಯಾಣ ಮಂಟಪನೇ ಸಿಗ್ಲಿಲ್ವಾ? ನನ್ನ ಆಟೋ ರಿಕ್ಷಾದಲ್ಲಿ ಮದುವೆ ಆಗ್ತೀರಾ? ಹಂಗಲ್ಲ ಸರ್, ನಾನ್ ಬೇರೆ ಜಾತಿ, ಇವಳು ಬೇರೆ ಜಾತಿ, ನಮ್ಮ ಮದ್ವೆಗೆ ಇಬ್ರು ಮನೇಲಿ ಒಪ್ತಾ ಇಲ್ಲ ಸರ್. ನೀವಿಬ್ರು ಮೇಜರ್ ತಾನೆ? ಅಯ್ಯೋ ಹೌದು ಸರ್. ಗೊತ್ತಾಗತ್ತೆ, ನಿಮ್ ವಾಯ್ಸ್ ಅಲ್ಲಿ ಆ ಮೆಜಾರಿಟಿ ಇದೆ. ಅಚ್ಚರಿ ಹಂಗಾರೆ ಯಾವ್ದಾದ್ರು ರಿಜಿಸ್ಟರ್ ಆಫೀಸ್ ಹೋಗಿ ಮದುವೆ ಆಗತ್ತೆ? ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈಗ ಮನೆಯಿಂದ ಓಡ್ ಬಂದ್ ಮದುವೆ ಆದ್ರೆ ಇದನ್ನ ಮದುವೆ ಅನ್ನಲ್ಲ. ಇನ್ ಹೆಂಗ್ ಆದ್ರೆ ಮದುವೆ? ನಾಲ್ಕು ಜನ ದೊಡ್ಡ ವ್ಯಕ್ತಿಗಳ ಮುಂದೆ ಮದುವೆ ಆದ್ರೆ ಅದು ಮದುವೆ. ಹಾಗಾದ್ರೆ ನಾವೆಲ್ಲ ನಿಮ್ ಕಣ್ಗೆ ಕಿತ್ತೋದವ್ರ ತರ ಕಾಣಿಸ್ತೀವಿ? ನಿನ್ನನ್ನು ಸೇರ್ಸಿ. ಈಗೇನು ಒಟ್ನಲ್ಲಿ ನಿಮ್ಗೆ ನಾಲ್ಕು ಜನ ದೊಡ್ಡ ವ್ಯಕ್ತಿಗಳು ಬೇಕು ತಾನೆ? ಜಸ್ಟ್ ಫಾಲೋ ಮೀ. ಯಾ ನೋಡಿ, ಎಲ್ಲರೂ ಚೆನ್ನಾಗಿ ನೋಡಿ. ಇವ್ರು ಯಾರು ಗೊತ್ತಾ? ಲಿಟಲ್ ಮಾಸ್ಟರ್, ಸೆಂಚುರಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ ಸಚಿನ್ ತೆಂಡೂಲ್ಕರ್. ಇವ್ರು ಯಾರು ಗೊತ್ತಾ? ನಮ್ಮ ದೇಶದ ಮಾಜಿ ಚೀಫ್ ಮಿನಿಸ್ಟರ್. ಅಲ್ಲ, ಪ್ರೆಸಿಡೆಂಟ್. ಕರೆಕ್ಟ್, ದಿ ಗ್ರೇಟ್ ಸೈಂಟಿಸ್ಟ್ ಅಬ್ದುಲ್ ಕಲಾಂ. ಮತ್ತೆ ಮೂರನೇವರು? ಮೂರನೇವರ ಅಶ್ಕ ಸಿದಾ, ಕರಾಟೆ ಕಿಂಗ್. ಅಶ್ಕ ಅಶ್ಕ ಅಶ್ಕ. ಐ ಆಮ್ ಸಾರಿ, ಶಂಕರ್ ನಾಗ್. ಇವರೆಲ್ಲ ದೊಡ್ಡ ವ್ಯಕ್ತಿಗಳು ತಾನೆ? ಸಾಕ್ಷಿಯಾಗಿಟ್ಕೊಂಡು ಇವರಿಬ್ಬರು ಮದುವೆನ ನಾವು ಮುಂದೆ ನಿಂತು ಮಾಡ್ತಾ ಇದೀವಿ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಹೇಳಿದ್ದು ನಾಲ್ಕ್ ಜನ ದೊಡ್ಡ ಮನುಷ್ಯರನ್ನ, ಇಲ್ಲಿ ನೋಡಿದ್ರೆ ಮೂರೇ ಜನ ಇದಾರೆ. ತಾವ ಆ ರೂಟಲ್ಲಿ ಬರ್ತಾ ಇದ್ದೀರಾ? ಆ ಮಹಾನ್ ವ್ಯಕ್ತಿ ಇಲ್ಲಿದ್ದಾರೆ. ಶಟ್ ಅಪ್, ಜಸ್ಟ್ ವೇಟ್ ಅಂಡ್ ಸಿ. ಗೋ ಟು ಹನಿಮೂನ್. ಬರ್ಬೇಕಾರ ತಗೊಂಬ ನಮ್ಮೆಲ್ಲರಿಗೂ ಒಂದೊಂದು ಗುಲಾಬ್ ಜಾಮೂನ್. ನೋಡ್ದಂದ್ರೆ ಮೂರ್ ದಿವಸದಲ್ಲಿ ಆಗ್ಬೇಕಾಗಿರೋ ಮದುವೆ ನಾ ಮೂರೇ ನಿಮಿಷದಲ್ಲಿ ಮೂರ್ ಕಾಸು ಖರ್ಚಿಲ್ದಾಗ ಮಾಡಿಸ್ಬಿಟ್ಟಿದೀನಿ. ಹೆಂಗೆ? ಇದೇ ಮುಹೂರ್ತದಲ್ಲಿ ನಮ್ಮಿಬ್ಬರಿಗೂ ಮದುವೆ ಮಾಡಿಸ್ಬಿಡಿ ಸರ್. ಕೆಳಗಿರಿ ಸರ್. ಏನಯ್ಯ, ನನ್ನ ಪೋಸ್ಟ್ ಚೇಂಜ್ ಮಾಡಂಗಿದೆಯಲ್ಲ ಅಯ್ಯ, ಮಾಡ್ತಾ ಕಾಲ ಹೋಯ. ಇಲ್ಲಿ ಮಾಡಿಸ್ಕೊರು ಪಾಪ, ಅವ್ರು ನಮ್ಮನ್ನೇ ನಂಬ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಾಡಿಸ್ಕೊರು, ನಾವೆಲ್ಲ ಒಳ್ಳೇದಾಗಲಿ. ನೀನ್ ಮೇಜರ? ಡಬಲ್ ಮೇಜರ್ ಸರ್. ನೀನ್ ಮೇಜರ? ಇಲ್ಲ, ಇವರಪ್ಪ ಮೇಜರ್. ಮತ್ ಮದ್ವೆ ಯಾರ ಜೊತೆಲಿ? ಇವ್ರ ಜೊತೆಲೆ. ಈ ಮದ್ವೆ ನಿಮ್ಮಿಬ್ರಿಗೂ ಓಕೆನಾ? ಓಕೆ ಓಕೆ ಸರ್. ಓಕೆ ಓಕೆ ಅಂದ್ರೆ ಇನ್ನೇನ್ ಮತ್ತೆ? ಏನೇ ಬರ್ಲಿ. ತಾವೇನ ಮೇಜರು? ಇಲ್ಲ ರೇಜರು. ಯಾರು ಯಾರ ಇವರಿಬ್ರಿಗೂ ಮದ್ವೆ ಮಾಡ್ತಿದ್ದ? ನಮ್ಮ ತಾಯಣ್ಣ ನಾನಲ್ಲ ಸರ್. ನಾನಲ್ಲ ಸರ್. ಓಕೆ ಹೌದು, ನಾನೇ ಇವರಿಬ್ರಿಗೂ ಕಾನೂನು ಬದ್ಧವಾಗಿ ಮದುವೆ ಮಾಡಿಸಿದ್ದು ನಾನೇ. ಅದಕ್ಕೇನೀಗ? ಅಯ್ಯೋ ಮನೆ ಆಡ, ಇವ್ರು ಮದುವೆ ಮಾಡಿಸಿ ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಹೇಳ್ದೆ. ಎಕ್ಸ್ಕ್ಯೂಸ್ ಮೀ, ನಾನು ಇವರಿಬ್ರಿಗೂ ಮದುವೆ ಮಾಡಿಸಿದ್ದಕ್ಕೂ ನಿಮ್ ತಲೆ ಮೇಲೆ ಚಪ್ಪಡಿ ಕಲ್ ಹೇಳ್ದಿದ್ದಕ್ಕೂ ವಾಟ್ ಸಂಬಂಧ ಮ್ಯಾನ್? ಇವಳು ನನ್ನ ಹೆಂಡತಿ. ಮತ್ತಿವನು ನನ್ನ ಗಂಡ. ಅಯ್ಯೋ ಚಂಡಳು, ಒಂದು ಅಕ್ರಮ ಸಂಬಂಧನ ಸಕ್ರಮ ಮಾಡ್ಬಿಡಲು. ನಾನು ಮಾಡಿದ ತಪ್ಪನ್ನ ನಾನೇ ನಾನೇ ಸರಿ ಮಾಡ್ಕೋತೀನಿ. ಏನ್ ಮಾಡ್ತೀಯ? ಮಾಡ್ಬಿಡ್ತೀನಿ.